ಗ್ಯಾರಂಟಿ ಯೋಜನೆ ಇದು ಕರ್ನಾಟಕದಲ್ಲಿ ಈ ಒಂದು ಗ್ಯಾರಂಟಿ ಹೆಸರಿನಲ್ಲಿ ಸರ್ಕಾರ ರಚನೆ ಆಯಿತು, ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಕರ್ನಾಟಕಕ್ಕಿಂತ ಮುಂಚಿತವಾಗಿ ಹಿಮಾಚಲ ಪ್ರದೇಶದಲ್ಲಿ ಉಚಿತ ಯೋಜನೆಗಳ ಸ್ಕ್ರೀಮ್ ಜಾರಿಗೆ ಬಂತು. ಅದಾದ ನಂತರ ಕರ್ನಾಟಕದಲ್ಲಿ ಗ್ಯಾರಂಟಿ ಬಂತು. ಬಳಿಕ ತೆಲಂಗಾಣದಲ್ಲೂ ಬಂತು, ಅಲ್ಲಿ ಕೂಡ ಸರ್ಕಾರ ರಚನೆ ಆಯಿತು. ಅದಾದ ನಂತರ ಲೋಕಸಭಾ ಎಲೆಕ್ಷನಲ್ಲಿ ಕೂಡ ಕಾಂಗ್ರೆಸ್ ಪ್ರಮುಖ ಅಸ್ತ್ರ ಮಾಡಿಕೊಂಡಿದೆ, ಗ್ಯಾರಂಟಿ ಗ್ಯಾರಂಟಿ ಅನ್ನೋವಂಥ ವಿಚಾರಗಳನ್ನು. ಅದರಲ್ಲಿ ರಾಹುಲ್ ಗಾಂಧಿ ನಾವು ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಕೂಡ ಮಾಡಿದರು. ಬಟ್ ನಾನು ಆ ವಿಚಾರ ಬಗ್ಗೆ ಏನು ಮಾತಾಡ್ತಿಲ್ಲ. ಬಟ್ ಇದೇ ಗ್ಯಾರಂಟಿ ಹಾಗೂ ಉಚಿತ ಯೋಜನೆಗಳಿಂದಾಗಿ ಹಿಮಾಚಲ ಪ್ರದೇಶ ಸರ್ಕಾರ ದಿವಾಳಿಯಾಗಿರುವಂಥದ್ದು, ಆರ್ಥಿಕ ಇಲಾಖೆ ಸಂಪೂರ್ಣ ದಿವಾಳಿಯಾಗಿರುವಂಥದ್ದು. ಅಲ್ಲಿ ಏನು ಅಂತ ಅಂದರೆ, ಈಗ ನಾವೇನಾರು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಕೂಡ ಅಲ್ಲಿ ನಯಾ ಪೈಸೆ ಹಣ ಇಲ್ಲ. ಅಷ್ಟರ ಮಟ್ಟಿಗೆ ಸರ್ಕಾರ ದಿವಾಳಿಯಾಗಿರುವಂಥದ್ದು, ಬೀದಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಹಿಮಾಚಲ ಪ್ರದೇಶ ಅಂತ ಅಂದರೆ ಬೆಟ್ಟ ಗುಡ್ಡಗಳ ಪ್ರದೇಶ, ಹಿಮಪಾತ ಬೀಳುತ್ತೆ, ಅಲ್ಲಿ ಯಾವಾಗ ಮಳೆ ಆಗುತ್ತೋ, ಯಾವಾಗ ಹಿಮ ರಸ್ತೆಗೆ ಬೀಳುತ್ತೋ, ಏನೇನು ಅವಘಡ ಸಂಭವಿಸುತ್ತೋ, ಏನೇನು ಪ್ರಕೃತಿ ವಿಕೋಪ ಸಂಭವಿಸುತ್ತೋ ಗೊತ್ತಾಗಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಅಲ್ಲಿ ಸಾಕಷ್ಟು ಉಚಿತ ಯೋಜನೆಗಳನ್ನು, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದರು. ಇದರ ಪರಿಣಾಮ ಈಗ ಅಲ್ಲಿನ ಸರ್ಕಾರ ಸಾಕಷ್ಟು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇರುವಂಥದ್ದು. ಮೊದಲನೆಯದಾಗಿ ಏನಂತಂದರೆ, 10-12 ಕ್ಲಾಸ್ ಸ್ಟೂಡೆಂಟ್ಗೆ 20,000 ಉಚಿತ ಮೌಲ್ಯದ ಲ್ಯಾಪ್ಟಾಪನ್ನು ಕೊಟ್ಟರು. ಅಂದರೆ SLC ಅಥವಾ PUC ಪಾಸ್ ಆದರೆ ಉಚಿತ ಲ್ಯಾಪ್ಟಾಪ್ ಅನ್ನುವಂಥ ಘೋಷಣೆ ಮಾಡಿದರು. ಸುಮಾರು ಏನಿಲ್ಲ ಅಂದರೆ SLC ಅಂತಂದರೂ 3-4 ಲಕ್ಷ ಸ್ಟೂಡೆಂಟ್ ಇರ್ತಾರೆ, PUCಯಲ್ಲಿ 3-4 ಲಕ್ಷ ಸ್ಟೂಡೆಂಟು, ವರ್ಷಕ್ಕೆ 6 ಲಕ್ಷ ಸ್ಟೂಡೆಂಟಿಗೆ ಲ್ಯಾಪ್ಟಾಪ್ ಕೊಡಬೇಕಾಗುತ್ತೆ. ಹಾಗೇನೇನಂತಂದರೆ 10 ಲಕ್ಷ ಮೌಲ್ಯದ ಟ್ಯಾಕ್ಸಿಯನ್ನು ಖರೀದಿ ಮಾಡಿದರೆ 5 ಲಕ್ಷ ಸಬ್ಸಿಡಿ ಕೊಡ್ತಾರಂತೆ. ಹಾಗೆಯೇ ಎಲ್ಲ ಮನೆಗಳಿಗೆ ಕೂಡ 125 ಯೂನಿಟ್ ಉಚಿತ ವಿದ್ಯುತ್ತು. 1 ಕೋಟಿ ಮೌಲ್ಯದ ಬಸ್ ಖರೀದಿ ಮಾಡಿದರೆ 50 ಲಕ್ಷ ಸಬ್ಸಿಡಿ ಕೊಡ್ತಾರಂತೆ. ಪ್ರತಿ ಮಹಿಳೆಯರಿಗೆ ಕೂಡ 1500 ರೂಪಾಯಿ ಅಂದರೆ ಗೌರವಧನ ಸಹಾಯಧನ ಕೊಡ್ತಾರೆ ಪ್ರತಿ ತಿಂಗಳು. ಹಾಗೆಯೇ ನೌಕರರಿಗೆ ರಾಷ್ಟ್ರೀಯ ಪಿಂಚಣಿ ಬದಲು ಹಳೆಯ ಪಿಂಚಣಿ ಯೋಜನೆ ಅನ್ನು ಜಾರಿ ಮಾಡಿರುವಂಥದ್ದು. ಇದೆಲ್ಲದರಿಂದಾಗಿ ಸುಮಾರು 10,000 ಕೋಟಿಯ ನಷ್ಟವನ್ನು ಅಲ್ಲಿನ ಸರ್ಕಾರ ಎದುರಿಸಿರುವಂಥದ್ದು. ಹಿಮಾಚಲ ಪ್ರದೇಶ ಏನು ಬೆಂಗಳೂರಂಥ IT ಸಿಟಿಯಲ್ಲಿಲ್ಲ, ಸಾಕಷ್ಟು ತೆರಿಗೆ ಕೂಡ ಅಲ್ಲಿ ಬರೋದಿಲ್ಲ. ಹೀಗಾಗಿ ಅಲ್ಲಿ ಸರ್ಕಾರಕ್ಕೆ ತೆರಿಗೆ ಆದಾಯನೇ ಕಡಿಮೆ ಬರುತ್ತೆ. ಅಂಥದ್ರಲ್ಲಿ ಫ್ರೀ ಸ್ಕೀಮನ್ನು ಕೊಟ್ಟರೆ ಹೇಗೆ ಸಾಧ್ಯ, ಸರ್ಕಾರ ನಡೆಸೋದು ಹೇಗೆ, ಅಲ್ಲಿನ ಜನರ ಅಭಿವೃದ್ಧಿಗೆ ಜನ ಇದು ಹಣವನ್ನು ಹೊಂದಿಸೋದು ಹೇಗೆ ಅನ್ನುವಂಥದ್ದು ಅಲ್ಲಿನ ಪ್ರಶ್ನೆ ಆಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಏನಂತಂದರೆ ಅಲ್ಲಿನ CM ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥದ್ದು, ಅಲ್ಲಿನ CM ಸುಕು ಅವರು ಒಂದು ಹೊಸ ಆದೇಶವನ್ನು ಮಂಡನೆ ಮಾಡಿರುವಂಥದ್ದು. ಏನಂತಂದರೆ ಮಂತ್ರಿಗಳು, ಶಾಸಕರು ಹಾಗೂ ವಿವಿಧ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಏನಂತಾರೆ, ಅವರು 2 ತಿಂಗಳ ಸಂಬಳವನ್ನು ಕಟ್ ಮಾಡಲಾಗುತ್ತೆ, ಅವರು ಸಂಬಳ ತೆಗೆದುಕೊಳ್ಬಾರ್ದು ಅಂತ ಒಂದು ಆದೇಶವನ್ನು ಹೊರಡಿಸಿರೋದು. ಅಂದರೆ ಇಲ್ಲಿ ತನಕ ಆ ಸರ್ಕಾರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಿರುವಂಥದ್ದು. ಇದಲ್ಲದೆ ಏನಂತಂದರೆ ವಾರ್ಷಿಕ ಆದಾಯ 8,058 ಕೋಟಿಯಿಂದಾಗಿ 5,258 ಕೋಟಿಗೆ ಇಳಿಕೆ ಆಗಿರುವಂಥದ್ದು. ಹೀಗಾಗಿ ಅಲ್ಲಿ ಏನು ಅಲ್ಲಿನ ಆಶಯ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅಲ್ಲಿನ ನೌಕರರಾಗಿರ್ಬೋದು, ಹೀಗಾಗಿ ಟೀಚರ್ಸ್ ಆಗಿರ್ಬೋದು, ಅಂಥವ್ರಿಗೆ ಈಗ ಸ್ಯಾಲ್ರಿ ಕೊಡೋಕ್ಕೂ ಸಹಿತ ಸರ್ಕಾರ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದು ಅಲ್ಲದೆ ಅವರು ವಾರ್ಷಿಕವಾಗಿ 1 ಲಕ್ಷ ಕೋಟಿ ಅಂದರೆ ಸಾಲದಲ್ಲಿದ್ದಾರೆ. ಹಾಗಾದರೆ ಅವರು ಮುಂದಿನ ಬಜೆಟನ್ನು ಮಂಡನೆ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೂ ಫಿಲಮ್ ಹೆಡ್ ಆಗಿದ್ದಂಥ ವಿಜಯ್ ಸರ್ ಇದ್ದಾರೆ. ಸರ್, ಗ್ಯಾರಂಟಿ ವಿಚಾರ, ಇದೇ ಗ್ಯಾರಂಟಿಯಿಂದಾಗಿ ಏನು ಹಿಮಾಚಲ ಪ್ರದೇಶ ಈಗ ಅಲ್ಲಿನ ಆರ್ಥಿಕ ಇಲಾಖೆ ಪತನ ಆಗಿದೆ, ದಿವಾಳಿ ಆಗಿರುವಂಥದ್ದು, ಏನು ಹೇಳ್ತೀರಿ ಅದ್ರ ಬಗ್ಗೆ? ಇದು ಸೂಕ್ಷ್ಮವಾಗಿ ನಾವು ಇಲ್ಲಿ ಗಮನಿಸಬೇಕಾದ ಅಂಶ. ಈಗ ಅದನ್ನು ನೋಡಿಕೊಂಡು ನಮ್ಮ ಸರ್ಕಾರ ಕೂಡ, ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ಒಂದಿಷ್ಟು ಉಚಿತ ಸೌಲಭ್ಯಗಳನ್ನು ಕೊಡ್ತು. ಅಂದರೆ ಕೊಡೋ ಮುಂಚೆ ಒಂದಿಷ್ಟು ಜಾಣತನ ಪ್ರದರ್ಶನ ಮಾಡಬೇಕಿತ್ತು. ಅವರು ಒಂದು ಯೋಚನೆ ಮಾಡಿದರು, ನಾವು ಗೆಲ್ಲಬೇಕು, ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಅದನ್ನು ಉಚಿತವಾಗಿ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ರು. ಎಲ್ಲ ಬಿಟ್ಟಿ ಭಾಗ್ಯ ಅಂತ ಮಾತುಗಳು ಕೇಳ್ಬಂದು. ಆದರೆ ಸಿದ್ದರಾಮಯ್ಯ ಅವರ ದೂರದೃಷ್ಟಿ ಚೆನ್ನಾಗಿದೆ ಇಲ್ಲಂತಲ್ಲ, ಆದರೆ ಕೊಡೋ ಮುಂಚೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದನ್ನು ಯೋಚನೆ ಮಾಡಿದ್ದಿದ್ರೆ ಒಂದಿಷ್ಟು ಆರ್ಥಿಕ ಸಂಕಷ್ಟಕ್ಕೆ ಬರ್ತಾ ಇರಲಿಲ್ಲ. ಸೊ ಇದೇ ಸಮಸ್ಯೆ ಹಿಮಾಚಲ ಪ್ರದೇಶದಲ್ಲಿ ಆಗಿದ್ದು. ಅಲ್ಲೂ ಕೂಡ ಒಂದಿಷ್ಟು ಒಂದು ಕ್ರೈಟೀರಿಯಾ ಇಟ್ಕೋಬೇಕಿತ್ತು ಅವರು, ಯಾರಿಗೆ ಕೊಡಬೇಕಿತ್ತು. ಈಗ 60 ವರ್ಷ ಆದವರಿಗೆ, ಹೆಣ್ಣು ಮಕ್ಕಳಿಗೆ ಸೌಲಭ್ಯಗಳನ್ನು ಕೊಡಲಿ, ಈಗ 1,500 ರೂಪಾಯಿ ಏನು ಗೌರವಧನ ಕೊಡ್ತಾರೆ ಅದು ಕೊಡಲಿ. ಅಂದರೆ ನೀವು ಎಲ್ರಿಗೂ, ನೀವು ಎಲ್ಲ ಮಹಿಳೆಯರಿಗೂ ಕೊಡೋದಾದರೆ ಅಲ್ಲಿಯ ಜನಸಂಖ್ಯೆ ಆಧಾರದ ಮೇಲೆ ಎಷ್ಟು ಲಾಸ್ ಆಗ್ತದೆ. ಈಗ ಅವರು ಉಚಿತವಾಗಿ ಮಕ್ಕಳಿಗೆ ಏನು ಲ್ಯಾಪ್ಟಾಪ್ ಕೊಟ್ಟರು ಅದು ಓಕೆ, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ ಅದು ಓಕೆ. ಬಸ್ ಯಾರೋ 1 ಕೋಟಿ ಬಸ್ ತಗೊಂಡ್ರೆ ನೀವು 50 ಲಕ್ಷ ಸಬ್ಸಿಡಿ ಕೊಡ್ತದೆ ಅಂತಂದರೆ ಹೆಂಗೆ? ಹೌದು ಅಲ್ವಾ? ಹೌದು, ಆರ್ಥಿಕ ದಿವಾಳಿ ಆಗದಲ್ಲ ಇನ್ನೇನಾಗ್ತದೆ ಸರ್ಕಾರ. ಸೊ ಈಗ ನಮ್ಮ ಕರ್ನಾಟಕ ಸರ್ಕಾರದೂ ಕೂಡ ಅದೇ ಪರಿಸ್ಥಿತಿ ಹೋಗ್ಬಾರ್ದು ಅಂತಂದರೆ ತುಂಬ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಸೊ ಈಗಾಗಲೇ
ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಸಿಕ್ಕಿದೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಭಾವನೆ ಸರಿಯಾಗಿ ಹೋಗಿಲ್ಲ, ಕಳೆದ 3 ತಿಂಗಳು ವೇತನ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಮೊಟ್ಟೆಯ ವಿಚಾರದಲ್ಲೂ ಕೂಡ ಒಂದಿಷ್ಟು ಸುದ್ದಿ ಆಯಿತು. ಅದಷ್ಟೇ ಅಲ್ಲ, ಒಂದಿಷ್ಟು ಸರ್ಕಾರಿ ನೌಕರರು ಕೂಡ ಇನ್ ಡೇಟಲ್ಲಿ ಏನು ಸ್ಯಾಲ್ರಿ ಆಗ್ತಿತ್ತು ಅದು ಕೂಡ ಆಚೆಚೆ ಆಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿಬಂತು. ಆಮೇಲೆ ಏನು ಸ್ತ್ರೀಯವರಿಗೆ ಏನು ಗೌರವ ಧನ 2,000 ರೂಪಾಯಿ ಮಾಡಿದ್ರು ಮಹಿಳೆಯರಿಗೆ, ಯಜಮಾನಿ ಕುಟುಂಬದ ಯಜಮಾನಿ, ಎಸ್, ಅದು ಕೂಡ ಒಂದಿಷ್ಟು ತಿಂಗಳಿಂದ ಸಿಗ್ತಾ ಇಲ್ಲ ಅನ್ನೋದು ಆರೋಪ ಕೂಡ ಕೇಳ್ಬೋದು. ಇವೆಲ್ಲದನ್ನು ಸೂಕ್ಷ್ಮ ಗಮನಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆದ್ರೆ ನಮ್ಮ ಸರ್ಕಾರ ಕೂಡ ಅದೇ ರೀತಿಯಾದ ಆಗ್ಬಹುದು. ಖಂಡಿತ, ಯಾಕಂತಂದ್ರೆ ಈ ಸೂಚನೆಯಲ್ಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿಕ್ಕಿರುವಂತದ್ದು. ಯಾಕಂತಂದ್ರೆ ಲಾಸ್ಟ್ ಒಂದು 2 ವೀಕ್ಸ್ ಬ್ಯಾಕ್ ಸರ್, ಆಹಾರ ಸಚಿವ ಮುನಿಯಪ್ಪ ಹಾಗೆ ಸತೀಶ್ ಜಾರಕಿಹೊಳಿ ಇದಾರಲ್ಲ, ಅವ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲ ಅವರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿಬಿಟ್ಟು ಇದೇ ಒಂದು ವಿಚಾರವನ್ನು ಮುಂದಿಡ್ತಾರೆ. ಅಂದರೆ ಸುಮಾರು 58-60 ಕೋಟಿ ಬೇಕಾಗುತ್ತೆ ನಮಗೆ 5 ಗ್ಯಾರಂಟಿ ಯೋಜನೆಯನ್ನ ಮಾಡೋದಕ್ಕೆ, ನಿರ್ವಹಿಸೋದಕ್ಕೆ. ಒಂದು ಪ್ರಮುಖವಾಗಿ ಯೋಜನೆಯ ಲಾಭ ಪಡೆದಂಥವರು ಸರ್ಕಾರಕ್ಕೆ ಮತವನ್ನೂ ಹಾಕಿಲ್ಲ, ಕಾಂಗ್ರೆಸ್ಗೆ ಓಟನ್ನು ಹಾಕಿಲ್ಲ, ಎಲ್ರಿಗೂ ಕೂಡ ಎಲ್ರಿಗೂ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೊಂದು ಗೃಹಲಕ್ಷ್ಮಿ ಹಣವನ್ನು ಎಲ್ಲರಿಗೂ ಕೊಡ್ತಾ ಇದಾರೆ ಸರ್ಕಾರದವರು. ಅಂದ್ರೆ ಒಂದೇ ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ಸಿಗ್ತಾ ಇದೆ ಜನಕ್ಕೆ. ಇದೇ ಒಂದು ವಿಚಾರದಲ್ಲಿ ಏನು ಶ್ರೀಮಂತರು ಕೂಡ ಒಂದು ಹಣ ತಗೊಂತಿದ್ದಾರೆ, ಬಟ್ ಸರ್ಕಾರದ ಕಾಂಗ್ರೆಸ್ಗೆ ಓಟ್ ಆಗ್ತಿಲ್ಲ, ಬೀದಿಲಿ ನಿಂತು ಮಾತಾಡ್ತಿದ್ದಾರೆ, ಹೀಯಾಳಿಸ್ತಾ ಇದ್ದಾರೆ ಸರ್ಕಾರವನ್ನ. ಹೀಗಾಗಿ ಈ ಒಂದು ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಏನು ಅನ್ನ ಭಾಗ್ಯ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಯನ್ನ ಪರಿಷ್ಕರಣೆ ಮಾಡಿದ್ರೆ ನಮಗೆ ಒಂದು ಏನು 20,000 ಕೋಟಿ ಉಳಿಸ್ಬೋದು. ಈ ಒಂದು 20,000 ಕೋಟಿ ಉಳಿದ್ರೆ ಸರ್ ಏನು ತಾಲೂಕುಗಳ ಅಭಿವೃದ್ಧಿ ಕೊಡ್ಬೋದಾಗುತ್ತೆ, ತಾಲೂಕು ಅಭಿವೃದ್ಧಿ ಆಗುತ್ತೆ, ಜನರ ಸಮಸ್ಯೆ ಸ್ವಲ್ಪ ನಿವಾರಣೆ ಆಗುತ್ತೆ. ಬಟ್ ಯಾಕಂತಂದ್ರೆ ಇಲ್ಲಿ 60,000 ಕೋಟಿ ಅಲ್ಲೇ ಹೋಯ್ತು ಅಂದ್ರೆ ರಸ್ತೆ ಅಭಿವೃದ್ಧಿಯಲ್ಲಿ, ಜನರಿಗೆ ಕುಡಿಯುವ ನೀರಿನ ಸೌಲಭ್ಯದಲ್ಲಿ, ಬರಗಾಲ ಬಂದ್ರೆ ಹೇಗೆ ನಿರ್ವಹಣೆ ಸಾಧ್ಯ ಆಗುತ್ತೆ, ಈ ಎಲ್ಲ ಪ್ರಶ್ನೆಗಳು ಮೂಡುತ್ತೆ ಸರ್. ಒಂದು ಎಕ್ಸಾಂಪಲ್ ಏನಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಶಾಸಕ ಬಂದ್ರೆ 100 ಜನ ಸುತ್ತರಿತಾರೆ, ಸರ್ ನಮ್ದು ಆ ಸಮಸ್ಯೆ, ನಮ್ದು ಈ ಸಮಸ್ಯೆ, ರೋಡ್ ಆಗಿಲ್ಲ, ಮತ್ತೊಂದಾಗಿಲ್ಲ, ಸಾಕಷ್ಟು ಸಮಸ್ಯೆ ಬರುತ್ತೆ ಸರ್. ಅಂತ ಸಮಸ್ಯೆ ಬಂದಾಗ ಶಾಸಕರ ಕೈಯಲ್ಲಿ ಸರ್ಕಾರ ಅನುದಾನ ಕೊಟ್ರೆ ಅವ್ರು ಮಾಡ್ತಾರೆ, ಇಲ್ಲ ಅಂತಂದ್ರೆ ಶಾಸಕರು ತಮ್ಮ ಕೈಯಲ್ಲಿ ಎಷ್ಟು ಹಾಕಕ್ಕೆ ಸಾಧ್ಯ? ಯಾರೋ ಒಬ್ಬರಿಗೆ ಇಬ್ಬರಿಗೆ ಪರಿಹಾರ ಕೊಡ್ಬೋದು, ಸಮಸ್ಯೆಗಳನ್ನ ಬಗೆಹರಿಸಬಹುದು. ಈಗ ದೊಡ್ಡ ದೊಡ್ಡ ರೋಡ್ಗಳು ಬೇಕಾಗುತ್ತೆ, ಟೆಂಡರ್ ಬೇಕಾಗುತ್ತೆ, ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಇದು ನಿಜವಾದ ಫ್ಯಾಕ್ಟ್ ಇರುವಂತದ್ದು, ಸಮಸ್ಯೆ ಇರುವಂತದ್ದು. ಇಂಥ ಒಂದು ಸಮಸ್ಯೆಗಳ ಕುರಿತು ಮುನಿಯಪ್ಪ ಅವರು ಕೇಂದ್ರ ಸರ್ಕಾರ ಏನು ಹೈಕಮಾಂಡ್ ಗಮನಕ್ಕೆ ಕೂಡ ತಂದಿರುವಂತದ್ದು, ಅಂದ್ರೆ ಪರಿಷ್ಕರಣೆ ಆಗ್ಲೇಬೇಕೆನ್ನುವಂತ ಪಟ್ಟನ ಹಿಡಿದಿದ್ದಾರೆ. ಬಟ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವುದೇ ಪರಿಷ್ಕರಣೆ ಆಗಲ್ಲ ಸದ್ಯಕ್ಕೆ, 5 ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿತಾವೆ ಅಂತ ಹೇಳ್ತಾ ಇದಾರೆ. ಬಟ್ ಮುಂದುವರಿಲಿ ಸರ್, ಬಟ್ ಪರಿಷ್ಕರಣೆ ಬೇಕಾಗುತ್ತೆ. ಯಾಕಂತಂದ್ರೆ ಈಗ ಹಿಮಾಚಲ ಪ್ರದೇಶದಲ್ಲಿ ಆಗಿರುವಂತಹ ಬೆಳವಣಿಗೆ ಕರ್ನಾಟಕದಲ್ಲಿ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕಣ್ಮುಂದೆ ಇದೆ. ಹೌದು, ಇನ್ನೊಂದು ತೆಲಂಗಾಣದಲ್ಲಿ ಕೂಡ ಇದೇ ರೀತಿ ಸರ್ ಇದು, ಅಲ್ಲಿ ಕೂಡ ಇಂಥ ಅಲ್ಲಿ ಕೂಡ ಅತಿ ಹೆಚ್ಚಾಗಿ ಟ್ಯಾಕ್ಸ್ ಬರೋದಿಲ್ಲ. ಕರ್ನಾಟಕದಲ್ಲಿ ಬೆಂಗಳೂರು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಬರುತ್ತೆ, ರೆವಿನ್ಯೂ ಬರುತ್ತೆ, ಮಾಡ್ಬೋದು, ಬಟ್ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗುತ್ತೆ. ನಿಜ, ನೀವು ಹೇಳಿದಂಗೆ ಈ ಯೋಜನೆಯಿಂದ ಎಷ್ಟೋ ಹಳ್ಳಿಗಳಲ್ಲಿ ರಸ್ತೆಗಳಾಗಿಲ್ಲ. ಖಂಡಿತ ಸರ್. ಆಮೇಲೆ ಏನೋ ದುರಸ್ತಿಯಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗಳು ಸಹ ಇದು ಆಗಿಲ್ಲ. ಹೌದು, ಎಷ್ಟೋ ಶಾಲೆಗಳು ಇವತ್ತು ಸ್ಯಾಂಕ್ಷನ್ ಆಗಿದ್ದ ಅನುದಾನ ಕೂಡ ಬಿಡುಗಡೆ ಆಗಿಲ್ಲ. ಏನು ಮಾಡೋಕ್ಕಾಗ್ತದೆ? ಖಂಡಿತ ಸರ್. ಶಾಸಕರು ಒದ್ದಾಡ್ತಾ ಇದ್ದಾರೆ ಅನುದಾನ ಇಲ್ಲದಲ್ಲೇ. ಸೊ ಆ ಅನುದಾನಕ್ಕೋಸ್ಕರ ಆದರೂ ನೀವು ಹೇಳಿದಂಗೆ ಪರಿಷ್ಕರಣೆ ಮಾಡಿದ್ರೆ ಒಂದಿಷ್ಟು ಅಭಿವೃದ್ಧಿಗಾದರೂ ಆ ದುಡ್ಡು ಉಳಿಯುತ್ತೆ ಅನ್ನೋ ಥರದ್ದು. ಆಮೇಲೆ ಇವ್ರು ಮಾಡಿದ್ರಲ್ಲ ಎಲ್ಲ ಯೋಜನೆಗಳನ್ನು ಯಾರ್ಯಾರಿಗೆ ಬೇಕು ಅನ್ನೋ ಥರದ್ದು ಮಾಡಬೇಕು. ಈಗ ಬಡತನ ರೇಖೆಗಿಂತ ಕಡಿಮೆ ಏನು ಕೆಳಗಿದ್ದಾರೆ ಅಂತರನ್ನ ಗುರುತಿಸಿ ಕೊಡುವಂಥ ಕೆಲಸ ಆಗಿದ್ದರೆ ನಿಜವಾಗ್ಲೂ ಒಂದು ಅರ್ಥದಲ್ಲಿ ಇದು ಈ ಬಗ್ಗೆ ಚೆನ್ನಾಗ್ತಿತ್ತು ಏನೋ ಅಂತ ಅನ್ಸುತ್ತೆ. ಇನ್ನೊಂದು ಸರ್ಕಾರ ಘೋಷಣೆ ಮಾಡಿದ 5 ಯೋಜನೆಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಸಿಲುಕ್ತಾಗ, ಅಂದ್ರೆ ಅರ್ಜೆಂಟಾಗಿ ಮಾಡ್ಬೇಕು. ಜನ ಕೇಳಕತ್ರು ಎಲ್ಲಿ ಗ್ಯಾರಂಟಿ, ಎಲ್ಲಿ ಗ್ಯಾರಂಟಿ? ನೀವು 3 ತಿಂಗಳ ಟೈಮ್ ತಗೊಂಡೆ, 6 ತಿಂಗಳ ಟೈಮ್ ತಗೊಂಡೆ, ಜನ ನಿಲ್ಲಂಗಿಲ್ಲ ಅಲ್ಲಿ ತನಕ. ಯಾಕಂದ್ರೆ ನಾವು ಓಟಕ್ಕಿರಿವಿ, ನಮಗೆ ಬೇಕಂತ ಕೇಳ್ತಾ ಇದ್ರ ಅಲ್ಲಿ. ಬಟ್ ಪ್ರತಿಪಕ್ಷದ ನಾಯಕರು ಕೂಡ ಪಟ್ಟ ನೀಡಿದ್ರು, ಮಾಡಲೇಬೇಕು, ಜಾರಿ ಮಾಡಲೇಬೇಕು ಅನ್ನುವಂಥದ್ದು. ಬಟ್ ಹೀಗಾಗಿ ಅವಸರದಲ್ಲಿ ಎಲ್ಲ ಯೋಜನೆ ಜಾರಿ ಬಂದು, ಬಟ್ ಸಮಸ್ಯೆಯಲ್ಲಿ ಸಿಲುಕಾಕೊಂಡಿರುವಂಥದ್ದು. ಯಾಕಂತಂದ್ರೆ ಒಂದ್ ಮನೆಯಲ್ಲಿ ಅತ್ತೆ ತಗೊಂತಾರೆ, ಕೆಲವೊಂದ್ ಮನೆಯಲ್ಲಿ ಸೊಸೆಯನ್ನು ತಗೊಂತಿದ್ದಾಳೆ, ಹಿಂಗೆ ಸಾಕಷ್ಟು ಕುಟುಂಬದಲ್ಲಿ ನಡೀತಾ ಇದೆ. ಏನು BPL ಕಾರ್ಡ್, ಎಷ್ಟೋ BPL ಕಾರ್ಡ್ 1-2 ಆಗಿರುವಂತದ್ದು. ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮ್ ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರು, ಅನಧಿಕೃತವಾಗಿ ಸಾಕಷ್ಟಿರಿ ಅಂದ್ರೆ ರಾಜ್ಯದಲ್ಲಿ 5-6% ಮಾತ್ರ ಇರ್ಬೇಕಂತೆ BPL ಕಾರ್ಡ್. ಬಟ್ ಅದ್ ನೋಡಿದ್ರೆ ಈಗ 1,27,00,000 ಏನೋ BPL ಕಾರ್ಡ್ ಇದೆ ಅಂತೆ. ಹಿಂಗಾಗಿ ಒಂದಿಷ್ಟು ತೆಗಿಬೇಕು ಅನ್ನುವಂತ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಹಿಂಗಾಗಿ ಗ್ಯಾರಂಟಿ ಯೋಜನೆಗಳು ಕೆಲವರಿಗೆ ಫಲ ಸಿಕ್ಕಿರುವಂತದ್ದು, ಯಶಸ್ಸು ಸಿಕ್ಕಿರುವಂತದ್ದು, ಉಪಯೋಗ ಆಗಿರುವಂತದ್ದು. ಬಟ್ ಕೆಲವೊಂದಿಷ್ಟು ಜನ ಅದನ್ನ ದುರುಪಯೋಗ ಕೂಡ ಪಡಿಸ್ಕೊಂಡಿರುವಂತದ್ದು. ಹೀಗಾಗಿ ಒಟ್ಟಿನಲ್ಲಿ ಏನಂದ್ರೆ ಸರ್, ಈ ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು ಪಕ್ಕ. ಕರೆಕ್ಟ್.
ಇದನ್ನ ನಾವು ಹೇಳೋದಲ್ಲ ಸರ್, ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದಾರೆ. ಕಾಂಗ್ರೆಸ್ ಶಾಸಕರು ಸಿಎಲ್ಪಿ ಸಭೆಯಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಆಗಿದೆ, ನಮಗೆ ಅಭಿವೃದ್ಧಿ ಹಣ ಕೊಡಿ, ಡೆವಲಪ್ಮೆಂಟ್ ಫಂಡ್ ಕೊಡಿ ಅಂತ ಕೇಳ್ತಾ ಇದಾರೆ. ಬಟ್ ಅದೇ ಸಿಎಂ ಸಿದ್ದರಾಮಯ್ಯ ಅವರು ಸಮಾಧಾನ ಪಡಿಸ್ತಾರೆ, ಕೊಡ್ತೀನಿ ಕೊಡ್ತೀನಿ ಅಂತ. ಬಟ್ ಅಲ್ಲಿನ ಕಾಂಗ್ರೆಸ್ ಶಾಸಕರೇ ಅಲ್ಲಿ ವಿರೋಧ ಮಾಡ್ತಾ ಇರುವಾಗ ಬಿಜೆಪಿ ಶಾಸಕರ ಪಾಡಿನ ಕೇಳುವಂತಿಲ್ಲ ಅಲ್ಲ. ಈಗ ಹಿಮಾಚಲ ಪ್ರದೇಶದಲ್ಲಿ ನೀವು ಹೇಳ್ದಂಗೆ ಈ ಏನು ಶಾಸಕರು ಸಚಿವರ ಅನುದಾನ ಇತ್ತು, ಸಿಎಂ ಅನುದಾನ, ಅಲ್ಲಿ ಕೂಡ ದುಡ್ಡು ಹೋಗಿಲ್ಲ. ಈಗ ಅವರ ಸಂಬಳಕ್ಕೆ ಕೂತು ಬಂದಿದೆ, ಅಂದ್ರೆ ಸಂಬಳ ನಿಲ್ಸ್ಬಿಡೋಣ ತಗೊಳ್ಳೋದು ಅನ್ನೋ ತರದು. ಸೊ ಮುಂದಿನ ದಿನಗಳಲ್ಲಿ ಸರ್ ನಮ್ಮ ಕರ್ನಾಟಕ ಸರ್ಕಾರದಲ್ಲೂ ಹಾಗೆ ಬಂದ್ರೆ ಅಚ್ಚರಿ ಇಲ್ಲ ಅಂತೀರಾ? ಪಕ್ಕ ಸರ್ ಹೇಳೋಕ್ಕಾಗಲ್ಲ ಅಲ್ವಾ, ಯಾಕಂದ್ರೆ ಒಂದು ವರ್ಷಕ್ಕೆ 58,000 crore ಬೇಕಾಗುತ್ತೆ. ಅಷ್ಟು ಸುಲಭದ ಮಾತಲ್ಲ ಹೊಂದಾಣಿಕೆ ಮಾಡುವಂತದ್ದು. ಏನೇ ಒಂದು ತೆರಿಗೆನ ಹೆಚ್ಚು ಮಾಡಬಹುದು, ಮತ್ತೊಂದು ಮಾಡಬಹುದು, ಬಟ್ ಅಷ್ಟೊಂದು ಕ್ರೋಢೀಕರಣ ಆಗ್ಬೇಕಲ್ಲ. ಈಗ ಕರ್ನಾಟಕ ಸರ್ಕಾರ ಲಾಭದಂತಿಲ್ಲ, ಪ್ರತಿ ವರ್ಷ ಕೂಡ ಸಾಲದಲ್ಲಿ ಸಿಲುಕಿರುವಂತದ್ದು, ಸಾಲದಿಂದ ಹೊರ ಬರ್ಬೇಕಲ್ಲ ಫಸ್ಟ್ ಆಫ್ ಆಲ್. ಅದು ಆಗಲ್ಲ, ಯಾಕಂದ್ರೆ ವರ್ಷ ವರ್ಷ ಹೋಗ್ತಾನೆ ಇರ್ತಾರೆ, ಸಿಎಂ ಬಂದವರೆಲ್ಲ ಸಾಲ ಮಾಡ್ತಾನೆ ಇರ್ತಾರೆ, ಆಗ್ತಾನೆ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ಆದ್ರೆ ಈಗ ಅಭಿವೃದ್ಧಿನೇ ಆಗ್ತಿಲ್ಲ ಅಂತಂದ್ರೆ ಜನ ನಾಳೆ ವಿರೋಧ ವ್ಯಕ್ತಪಡಿಸ್ತಾರೆ, ವಿರೋಧ ಅಲ್ಲೇ ಹೆಚ್ಚಾಗುತ್ತೆ. ಬಟ್ ಹಿಂಗಾಗಿ ಸಿದ್ದರಾಮಯ್ಯ ಸರ್ಕಾರ ಒಂದಿಷ್ಟು ಎಚ್ಚೆತ್ಕೋಬೇಕು, ಇನ್ನು ಒಂದಿಷ್ಟು 5 guarantee ಯೋಜನೆ, ಅದನ್ನ ಒಂದಿಷ್ಟು ಪರಿಷ್ಕರಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಅಂದ್ರೆ ನೋಡಿ, ಹಿಂದೆ ಒಂದಿಷ್ಟು ಜನ ಇದ್ರ ಬಗ್ಗೆ ವಿರೋಧವಾಗಿ ಕೂಡ ಮಾತಾಡಿದ್ರು. ಅಂದ್ರೆ ಯಾವಾಗ ಈ ಯೋಜನೆಗಳನ್ನ ಜಾರಿ ಮಾಡಿದ್ರು, ಇದರಿಂದ ಖಂಡಿತವಾಗಿಯೂ ಆರ್ಥಿಕತೆ ಸಂಕಷ್ಟಕ್ಕೆ ಸಿಲುಕ್ತದೆ, ಎಸ್ ಅವಾಗ್ಲೇ ಕೂಡ ಹೇಳಿದ್ರು. ನೀವು ಹೇಳ್ದಂಗೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಒಂದಿಷ್ಟು ಸಚಿವರು, ಶಾಸಕರು, ಮುಖಂಡರುಗಳೇ ಇದ್ರ ಬಗ್ಗೆ ಮಾತಾಡ್ತಾ ಬಂದ್ರು. ಆಗುತ್ತೆ ಆಗುತ್ತೆ, ಈಗ ಒಳಗಡೆ ಈ ತರದ ಪರಿಸ್ಥಿತಿ ಇದ್ರು ಕೂಡ ಎಲ್ಲೂ ಕೂಡ ಓಪನ್ ಆಗಿ ಹೇಳಕ್ ಆಗ್ತಾ ಇಲ್ಲ, ಒಳಗೊಳಗೆ ಸಮಸ್ಯೆನ ಹೇಳ್ತಾ ಇದ್ರೆ ಓಪನ್ ಆಗಿ ಹೇಳಿದ್ರು. ಗ್ಯಾರಂಟಿ ಯೋಜನೆ ಅಂತಂದ್ರೆ ಸರ್ಕಾರ ದಿವಾಳಿ ಆಗುತ್ತೆ ಅನ್ನುವಂಥದ್ದು ಆರೋಪ ಮಾಡ್ತಾ ಇದ್ರು. ಬಟ್ ಸರ್ಕಾರದವರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು, ಕೊತ್ತ ಕುರಿತಾ ಇದೆ ಒಳಗಡೆ. ಬಟ್ ಹೇಳಂಗಿಲ್ಲ, ಬಿಡಂಗಿಲ್ಲ, ಬಿಸಿ ತುಪ್ಪ ಆಗಿದೆ. ಅದೀಗ ಹೇಳ್ಬಿಟ್ಟಿದ್ದಾರೆ, ಹೇಳಿ ಗೆದ್ದಿರೋದು, ನಿಲ್ಸಕ್ಕಾಗಲ್ಲ ಅನ್ನುವಂತ ಅನಿವಾರ್ಯತೆ ಸಿಲುಕಿರುವಂತದ್ದು. ಬಟ್ ನೋಡ್ಬೇಕು ಸರ್ಕಾರ ಯಾವ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಈ ವಿಚಾರವಾಗಿ. ಅಲ್ಲ, ಗ್ಯಾರಂಟಿ ಯೋಜನೆ ಇರಲಿ, ಈಗ ಸಿಎಂ ಕುರ್ಚಿ ಉಳಿಸ್ಕೊಂತಾರ ಇಲ್ವೋ ಅನ್ನೋ ಗ್ಯಾರಂಟಿನೇ ಇಲ್ಲ. ಹಂಗಿದೆ, ಅಂತ ಪರಿಸ್ಥಿತಿಯಲ್ಲಿ ಗ್ಯಾರಂಟಿ ಯೋಜನೆಗಳು ತಾಂಡೇನ್ ಮಾಡ್ತಾರೆ ಈಗ? ಆ ತಲೆನೋವು ಇಲ್ಲ, ಈ ತಲೆನೋವು ಅವರಿಗೆ ಜಾಸ್ತಿ ಆಗಿರೋ. ಸರ್ ಇನ್ನೊಂದು ಗೊತ್ತಾ, ಸಿಎಂ 55 years ಇರ್ತಾರೆ, ನಾಳೆ ಹೊಸ ಸಿಎಂ ಬರ್ತಾರೆ. ಬಟ್ ರಾಜ್ಯದ ಅಭಿವೃದ್ಧಿ ಆಗ್ಬೇಕು ಸರ್, ಅದೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ. ಹಂಗಾಗಿ ವೀಕ್ಷಕರೇ, ಈ ಒಂದು ಡಿಬೇಟ್ ಅನ್ನು ನೋಡಿದಿರಾ, ಹಿಮಾಚಲ ಪ್ರದೇಶದಲ್ಲಿ ಏನಾಗ್ತಿದೆ, ಅಲ್ಲಿನ ಆರ್ಥಿಕ ಸ್ಥಿತಿ ಯಾವ ಹಂತಕ್ಕೆ ತಲುಪಿರುವಂಥದ್ದು, ಗ್ಯಾರಂಟಿ ಯೋಜನೆಗಳಿಂದ, ಫ್ರೀ ಯೋಜನೆಗಳಿಂದ, ನಮ್ಮ ರಾಜ್ಯಕ್ಕೂ ಉಚಿತ ಯೋಜನೆ ಅವಶ್ಯಕತೆ ಇದೆಯಾ, ಯಂತ್ರ ಕೊಡಬೇಕು. ಒಂದು ವೇಳೆ ಅವಶ್ಯಕತೆ ಇದ್ರೆ ಕೂಡ ಯಂತ್ರಗೆ ಸಿಗಬೇಕು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.